ರಾಜ್ಯದಲ್ಲಿ ಬೈ ಎಲೆಕ್ಷನ್ ರಂಗು ಹೆಚ್ಚಾಗಿದೆ. ಮೂರು ಬೈ ಎಲೆಕ್ಷನ್ಗಳ ಪೈಕಿ ಈಗ ಶಿಗ್ಗಾವಿಯಲ್ಲಿ ಬಂಡಾಯದ ಬಿಸಿಯನ್ನ ಕಾಂಗ್ರೆಸ್ ಎದುರಿಸ್ತಾ ಇದೆ. ಕಣದಿಂದ ಹಿಂದೆ ಸರಿಯಲ್ಲ ಅಂತ ಈಗ ಅಜ್ಜಂಬೇರ್ ಕಾದ್ರಿ ಅವರು ಹಟ್ಟು ಹಿಡಿದು ಕೂತಿದ್ದಾರೆ. ಇನ್ನು ಚನ್ನಪಟ್ಟಣದಲ್ಲಿ ಪುತ್ರನ ಗೆಲುವಿಗೆ ಹೆಚ್ ಡಿಕೆ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣಕ್ಕಾಗಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಎರಡನೇ ದಿನವೂ ನಿಖಿಲ್ ಅವರದ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಹೇಗಿದೆ ಮೂರು ಬೈ ಎಲೆಕ್ಷನ್ ಚುನಾವಣೆಯ ಒಂದು ಕ್ಷೇತ್ರಗಳ ಒಂದು ಮತಬೇಟೆ ನೋಡ್ಕೊಂಡು ಬನ್ನಿ. ಶಿಗ್ಗಾವಿಯಲ್ಲಿ ಉಲ್ಟಾ ಹೊಡೆದ್ರ ಅಜ್ಜಂಪೀರ್, ಅಜ್ಜಂಪೀರ್ ಕಾವಲಿಗೆ ಜಮೀರ್ ಬಂಟರ ಕಾವಲು. ಕಣದಿಂದ ಹಿಂದೆ ಸರಿಯಲ್ವಾ ಕೈ ಬಂಡಾಯ ಅಭ್ಯರ್ಥಿ. ರಾಜ್ಯದ ಮೂರು ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ಶಿಗ್ಗಾವಿ ರಣಕಣದಲ್ಲಿ ಕಾಂಗ್ರೆಸ್ ಭಿನ್ನಮತ ಜೋರಾಗಿದೆ. ಬಂಡಾಯ ಅಭ್ಯರ್ಥಿ ಅಜ್ಜಂಪೀರ್ ಖಾದ್ರಿ ನಾಮಪತ್ರ ವಾಪಸ್ ಪಡೆಯಲು ಹಿಂದೇಟ್ ಹಾಕ್ತಿದ್ದಾರೆ. ಅಧಿಕೃತ ಅಭ್ಯರ್ಥಿ ಯಾಸಿರ್ ಪಠಾಣ್ ಅವರೇ ನಾಮಪತ್ರ ಹಿಂಪಡಿಲಿ ಅಂತ ಪಟ್ಟು ಹಿಡಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾತುಕತೆ ಬಳಿಕ ನಾಮಪತ್ರ ವಾಪಸ್ ಪಡೀತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೀಗ ಅಜ್ಜಂಪೀರ್ ಖಾದ್ರಿ ಉಲ್ಟಾ ಹೊಡೆದಿದ್ದಾರೆ. ಶಿಗ್ಗಾವಿ ಕ್ಷೇತ್ರದ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿ ಅಜ್ಜಂಪೀರ್ ಖಾದ್ರಿ ಅವರು ಇವತ್ತು ಉಲ್ಟಾ ಹೊಡೆದಿದ್ದಾರೆ. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದರು, ಮತ್ತು ಡಿ ಸಿ ಎಂ ಅವರ ಜೊತೆ ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ಕೂಡ ಬಂಡಾಯ ಒಂದು ಅಭ್ಯರ್ಥಿಯಾಗಿ ನಾವು ವಾಪಸ್ ತೆಗೆದುಕೊಳ್ತೇನೆ ಅಂತ ಒಪ್ಪಿಗೆ ಕೊಟ್ಟಿದ್ದರು. ಆದರೆ ಇವತ್ತು ವಿಧಾನಸೌಧದಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ನೋಡ್ಕೊಳ್ಳೋಕ್ಕೆ ಒಂದು ಇಬ್ಬರನ್ನ ಬಿಟ್ಟಿದ್ದಾರೆ, ನಾನು ಜಮೀರ್ ಅಹಮದ್ ಅವರ ನಿವಾಸದಲ್ಲೇ ಇದ್ದೇನೆ, ನನಗಿನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ, ಗೊಂದಲದಲ್ಲೇ ಇದ್ದೇನೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಅಂದರೆ ಈಗ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಏನಿದ್ದಾರೆ ಅವರೇ ವಾಪಸ್ ತೆಗೆದುಕೊಳ್ಳಿ, ನಾನು ಕಾರ್ಯಕರ್ತರ ಒಂದು ಮನವೊಲಿಸುವಂಥ ಒಂದು ಪ್ರಯತ್ನಕ್ಕೂ ಕೂಡ ಕೈ ಹಾಕ್ತಾ ಇದ್ದೇನೆ, ಅದಕ್ಕೆ ಕೂಡ ಸಾಧು ಆಗ್ತಾ ಇಲ್ಲ, ಹಾಗಾಗಿ ನನಗಿನ್ನೂ ಕೂಡ ಕ್ಲಾರಿಟಿ ಇಲ್ಲ ಅಂತ. ಹಾಗಾಗಿ ಡಿ ಸಿ ಎಂ ಮತ್ತು ಸಿ ಎಂ ಅವರು ಸರ್ಕಸ್ ಮಾಡಿರ್ತಕ್ಕಂಥದ್ದು ಬಂಡಾಯ ಅಭ್ಯರ್ಥಿ ವಾಪಸ್ ತೆಗಿಬೇಕು ಅಂತ ಏನು ಜಮೀರ್ ಅಹಮದ್ ಜೊತೆ ಮಾತುಕತೆ ನಡೆಸಿದ್ರು ಅದು ಇನ್ನೂ ಕೂಡ ಪರಿಪೂರ್ಣ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಇದು ಕಾಂಗ್ರೆಸ್ಗೆ ಏನಾದರೂ ಡ್ಯಾಮೇಜ್ ಆಗುತ್ತಾ? ಕಡೆ ಕ್ಷಣದಲ್ಲಿ ಏನಾದರೂ ಅಜ್ಜಂಪೀರ್ ಖಾದ್ರಿ ಅವರು ವಾಪಸ್ ತೆಗೆದುಕೊಳ್ತಾರಾ? ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಾಗಿದೆ. ನಾಮಪತ್ರ ವಾಪಸ್ ಪಡೆಯುವ ಬಗ್ಗೆ ಯಾವುದೇ ನಿರ್ಧಾರ ಆಗಿಲ್ಲ ಅಂತ ಅಜ್ಜಂಪೀರ್ ಖಾದ್ರಿ ತಿಳಿಸಿದ್ದಾರೆ. ನಾನು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದೀನಿ, ಜಮೀರ್ ನಿವಾಸದಲ್ಲಿದ್ದೀನಿ, ನನಗೆ ಇಬ್ಬರನ್ನ ಕಾವಲು ಹಾಕಿದ್ದಾರೆ, ಸಿಎಂ ಡಿಸಿಎಂ ಕರೆದು ಮಾತನಾಡಿ ಸೂಕ್ತ ಸ್ಥಾನಮಾನದ ಭರವಸೆ ಕೊಟ್ಟಿದ್ದಾರೆ, ಆದರೆ ನನಗೆ ಸ್ಥಾನಮಾನ ಬೇಡ, ನನಗೆ ಟಿಕೆಟ್ ಬೇಕು ಅಂತ ಮತ್ತೆ ಯೂಟರ್ನ್ ಹೊಡೆದಿದ್ದಾರೆ. ದೇವರು ದಾರಿ ತೋರಿಸಿದ ಹಾಗೆ ಮಾಡ್ತೀನಿ ಅಂದಿದ್ದಾರೆ. ನಾನು ಈಗ ಯಾವುದೇ ವಿಚಾರ ಹೇಳೋ ಸ್ಥಿತಿಯಲ್ಲಿ ಇಲ್ಲ, ನಾನು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೇನೆ. ಇಲ್ಲಿ ನೋಡಿದರೆ ನಾನು ಇಕ್ಕಟ್ಟಿನಾಗ ಇಲ್ಲೇ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಸಾಹೇಬ್ರ ಮಾತು ತೆಗೆದುಹಾಕೋಂಥ ಪರಿಸ್ಥಿತಿ ನಂದಿಲ್ಲ. ನೀನು ಕಾಂಗ್ರೆಸ್ಸಿನ ಒಬ್ಬ ಶಿಸ್ತಿನ ಸಿಪಾಯಿ ಕಾರ್ಯಕರ್ತ, ನಾನು 23 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನನಗೆ ವಿಡ್ರಾ ಮಾಡೋದು ಬದಲು ಅವನಿಗೆ ವಿಡ್ರಾ ಮಾಡಿಸಿ ನಾನು ಒಬ್ಬ ಕಾಂಗ್ರೆಸ್ಸಿಗ ನನಗೆ ಅವಕಾಶ ಕೊಟ್ರಿ ಅಂತ ಮತ್ತೆ ಕೇಳೀನಿ. ಹೈಜಾಕ್ ಶಬ್ದ ನನಗೆ ಅಪ್ಲೈ ಆಗಲ್ಲ. ಜಮೀರ್ ಅಹಮದ್ ಸಾಹೇಬ್ರು ನನ್ನ ಮೇಲೆ ವಿಶ್ವಾಸ ಇಟ್ಟು ಕರ್ಕೊಂಡು ಬಂದಾರೆ ಅಷ್ಟೇ. ಜಮೀರ್ ಸಾಹೇಬ್ರು ಮನೆಯಾಗಿದ್ದೀನಿ. ರಂಗೇರಿದ ಚನ್ನಪಟ್ಟಣ ಅಖಾಡ, ಪುತ್ರನ ಗೆಲುವಿಗೆ ಹೆಚ್ ಡಿಕೆ ರಣತಂತ್ರ, ಅಲ್ಪಸಂಖ್ಯಾತ ಮತಗಳ ಮೇಲೆ ಕಣ್ಣು. ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರ ಸ್ವಕ್ಷೇತ್ರ ಚನ್ನಪಟ್ಟಣದಲ್ಲಿ ಈ ಬಾರಿ ಅವರ ಪುತ್ರ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ. ಸತತವಾಗಿ ಎಲೆಕ್ಷನ್ನಲ್ಲಿ ಸೋಲುಂಡ ಪುತ್ರನನ್ನ ಈ ಬಾರಿಯಾದರೂ ಗೆಲ್ಲಿಸಲೇಬೇಕು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಪಣ ತೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಮತಗಳು ಚದುರಿ ಹೋಗದಂತೆ ತಡೆಯಲು ಹೆಚ್ ಡಿಕೆ ರಣತಂತ್ರ ಮಾಡುತ್ತಿದ್ದಾರೆ. ಹೀಗಾಗಿ ಬಿಡದಿಯ ತೋಟದ ಮನೆಯಲ್ಲಿ ಅಲ್ಪಸಂಖ್ಯಾತ ಮುಖಂಡರ ಸಭೆ ನಡೆಸಿ ಚನ್ನಪಟ್ಟಣ ಟೌನ್ನಲ್ಲೇ ಬೀಡು ಬಿಟ್ಟು ಪ್ರಚಾರ ನಡೆಸುವಂತೆ ಕರೆ ಕೊಟ್ಟಿದ್ದಾರೆ. ಜನತೆಯ ಒಂದು ತೀರ್ಮಾನ, ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾದಂಥ ಒಂದು ತೀರ್ಮಾನ ಇದೆ. ಆದರೆ ಅದನ್ನು ಕೆಡಿಸ್ಲಿಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ವೈಯಕ್ತಿಕವಾದ ಟೀಕೆ ಟಿಪ್ಪಣಿಗಳನ್ನು ಮಾಡ್ಕೊಂಡು ಹೊರಟಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಟೀಕೆ ಟಿಪ್ಪಣಿಗಳೇ ಜಾಸ್ತಿ ಇದೆ. ನಾನು ಅದು ಯಾವುದಕ್ಕೂ ಈಗ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಒಂದು ಈ ಕ್ಷೇತ್ರದಲ್ಲಿ ಶಾಸಕನಾಗಿ ಕೊಡುಗೆ ಏನು ಅಂತಕ್ಕಂಥದ್ದು ನಾನು ಹೇಳಬೇಕಾಗಿಲ್ಲ, ಜನತೆ ಗೊತ್ತಿದೆ. ಇವರು ಎಷ್ಟೇ ಇದ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು ಕಾಂಗ್ರೆಸ್ ನಾಯಕರು ಜನರ ಭಾವನೆಯನ್ನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚನ್ನಪಟ್ಟಣ ಚುನಾವಣಾ ಅಖಾಡ ರಂಗೇರಿದ್ದು ಮೈತ್ರಿ ಅಭ್ಯರ್ಥಿ ಗೆಲುವಿಗಾಗಿ ಕುಮಾರಸ್ವಾಮಿ ಅವರು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಚನ್ನಪಟ್ಟಣದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವಂಥ ಅಲ್ಪಸಂಖ್ಯಾತ ಮತಗಳನ್ನು ಕ್ರೋಢೀಕರಣ ಮಾಡಲಿಕ್ಕೆ ಕುಮಾರಸ್ವಾಮಿ ಅವರು ಬಿಡದಿಯ ತೋಟದ ಮನೆಯಲ್ಲಿ ತಡರಾತ್ರಿ ಸಭೆಯನ್ನು ನಡೆಸಿದ್ದಾರೆ. ಬಹಳ ಪ್ರಮುಖವಾಗಿ ಚನ್ನಪಟ್ಟಣದ ಅಲ್ಪಸಂಖ್ಯಾತ ಮುಖಂಡರ ಜೊತೆ ಮಾತನಾಡಿರುವಂಥ ಕುಮಾರಸ್ವಾಮಿ ಈ ಬಾರಿ ಅಲ್ಪಸಂಖ್ಯಾತ ಮತಗಳು JDS ಕೈತಪ್ಪದಂತೆ ನೋಡಿಕೊಳ್ಳುವಂತೆ ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ಯಾಕೆಂದರೆ BJP ಜೊತೆಗಿರೋದ್ರಿಂದಾಗಿ ಅಲ್ಪಸಂಖ್ಯಾತ ಮತಗಳು JDSನಿಂದ ದೂರ ಸರಿತವೆ ಅನ್ನೋ ಒಂದು ಆತಂಕ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕರೆದು ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸಿ ಯಾರ್ಯಾರು ಏನು ಅಸಮಾಧಾನಿತರಿದ್ದಾರೆ ಅವರೆಲ್ಲರನ್ನೂ ಕೂಡ ಮನವೊಲಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಇದೀಗ ಕುಮಾರಸ್ವಾಮಿ ಅವರು ಮುಂದಾಗಿರುವಂಥದ್ದು. ಈ ಮೂಲಕ ಅಲ್ಪಸಂಖ್ಯಾತ ಮತಗಳು ಕೂಡ ಮೈತ್ರಿ ಅಭ್ಯರ್ಥಿಗೆ ಸಿಗಬೇಕು, ನಿಖಿಲ್ರನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಕುಮಾರಸ್ವಾಮಿ ಅವರು ಇಟ್ಕೊಂಡಿರುವಂತದ್ದು. ಎರಡನೇ ದಿನವೂ ನಿಖಿಲ್ ಅಬ್ಬರದ ಪ್ರಚಾರ. 26 ಗ್ರಾಮಗಳಲ್ಲಿ NDA ಅಭ್ಯರ್ಥಿ ಮತಬೇಟೆ.
ಇನ್ನು ಎರಡನೇ ದಿನವೂ ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಪುತ್ರನ ಪರವಾಗಿ ಎಚ್ಡಿಕೆ ಕಣಕ್ಕಿಳಿದು ಮತಯಾಚಿಸಿದ್ದಾರೆ. ತೆರೆದ ವಾಹನದ ಮೂಲಕ ಕೊಡಂಬಳ್ಳಿ, ಜೆ ಬ್ಯಾಡ್ರಹಳ್ಳಿ, ವೈಟಿಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಕ್ಯಾಂಪೇನ್ ನಡೆಸಿದ್ದಾರೆ. ಕುಮಾರಸ್ವಾಮಿಗೆ ಸಂಸದ ಯದುವೀರ್ ಒಡೆಯರ್ ಸಾಥ್ ಕೊಟ್ಟಿದ್ರು. ದಯಮಾಡಿ ನಾನು ನಿಮ್ಮ ಪಾದಗಳಿಗೆ ಇರತಕ್ಕಂತ ಪ್ರತಿಯೊಬ್ಬರು ಹಿರಿಯಕರಿಗೆ, ಯುವಕರಿಗೆ, ತಾಯಂದರಿಗೆ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ವಯಸ್ಸಲ್ಲಿ ತುಂಬಾ ಕಿರಿಯರಿದ್ದೇನೆ, ನಿಮ್ಮ ಮನೆ ಮಗ ಅಂತೇಳಿ. ದಯಮಾಡಿ ನಾನು ಯಾವ ಕಾರಣಕ್ಕೂ ಕೂಡ ನೀವು ಕೊಡ್ತಕ್ಕಂತ ಒಂದು ಅವಕಾಶವನ್ನ ನಾನು ನಿಮ್ಮ ಪರವಾಗಿ ಸೇವೆಯನ್ನು ಮಾಡ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ನನಗೆ ವಯಸ್ಸಿದೆ, ನಿಮ್ಮ ಪರವಾಗಿ ಸಾರ್ವಜನಿಕ ಬದುಕಲ್ಲಿ ಇವತ್ತು ನಾನು ಬಂದು ಸಕ್ರಿಯವಾಗಿ ಬಹಳ ವರ್ಷ ಆಗೋಗಿದೆ, ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಬೇರೆಯದ್ದೇ ರಣತಂತ್ರ ಮಾಡಲಾಗಿದೆ. ಬಹಿರಂಗ ಪ್ರಚಾರಕ್ಕೂ ಮುನ್ನ ಸಿಪಿ ಯೋಗೇಶ್ವರ್ ಆಂತರಿಕ ಸಭೆಗಳನ್ನು ನಡೆಸುತ್ತಿದ್ದಾರೆ. ಚುನಾವಣಾ ತಂತ್ರಗಾರಿಕೆ ಬಗ್ಗೆ ಸ್ಥಳೀಯ ಮುಖಂಡರು ಕಾರ್ಯಕರ್ತರ ಜೊತೆ ಗೌಪ್ಯ ಚರ್ಚೆ ನಡೆಸಿದ್ದಾರೆ. ನಾಳೆಯಿಂದ ಸಿಪಿ ಯೋಗೇಶ್ವರ್ ಬಹಿರಂಗ ಪ್ರಚಾರ ಆರಂಭಿಸಲಿದ್ದಾರೆ. ಒಟ್ಟಲ್ಲಿ ಚನ್ನಪಟ್ಟಣದ ವ್ಯೂಹ ಭೇದಿಸಲು ಎಚ್ಡಿಕೆ ಸರ್ಕಸ್ ಮಾಡುತ್ತಿದ್ದಾರೆ. ಅತ್ತ ಕಾಂಗ್ರೆಸ್ ರಣತಂತ್ರ ರೂಪಿಸುತ್ತಿದೆ. ಅಂತಿಮವಾಗಿ ಮತದಾರ ಯಾರ ಕೈ ಹಿಡಿಯಲಿದ್ದಾನೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.